ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಅಥರ್ವ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಕಲಬುರಗಿ कोरोना पॉजिटिव सुद्दि केळिये व्यक्ति सावु मरणोत्तर परीक्षेयल्लि बंद नेगेटिव वरदि कलबुर्गियल्लि कोरोना सोंकु हेच्चळद मध्ये समाधानकर सुद्दि आस्पत्रेयिंद गुणमुखरागि बिडुगडेयागुत्तिरुववर संख्येयल्लि हेच्चळ अखिल कर्नाटक ब्राह्मण अर्चकर पुरोहितर संघ कलबुर्गी कलबुर्गी जिले पुरोहितर अर्चकर नोंदणी अभियान आरंभ हनेरडु सावर रूपाय गौरवधन खातरी आग्रह आशा कार्यकर्ता डीसी कचेरी एदुरु प्रतिभटने वाडी गदग रैल्वे योजने चित्तापुर तालूकिन हलकट ग्राम 17 जन रैतर जमीन स्वाधीन प्रति एकरेगे कनिष्ठ 25 लक्ष रूपाय परिहार आग्रहिसी रैत कृषि कार्मिकर संघद वतियिंद प्रतिभटने जेस्कम व्याप्तिया 6 जिल्लेगळिगागि 1 लक्ष सिमेंट कंबगळन्नु खरीदिसलु करेयलाद टेंडर नल्लि अव्यवहारद आरोप ई कुरितु तनिखे नडेसुवंते आग्रहिसी कर्नाटक प्रांत रैत संघद वतियिंद जेस्कम कचेरी एदुरु प्रतिभटने ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರುಳಿ ಕೊರೋನಾ ಪಾಸಿಟಿವ್ ಸುದ್ದಿ ಕೇಳಿಯೆ ವ್ಯಕ್ತಿಯೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ನಿನ್ನೆ ಕಲಬುರಗಿ ಮಹಾನಗರದ ಭವಾನಿನಗರ ಬಡಾವಣೆಯಲ್ಲಿ ಜರುಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಹೊತ್ತಲ್ಲೇ ಗುರುವಾರ ಆಘಾತಕಾರಿ ಘಟನೆಯೊಂದು ನಡೆದಿದೆ ತನಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಎಂಬ ಸುದ್ದಿ ಕೇಳಿಯೆ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದು ನಂತರ ಮರಣೋತ್ತರವಾಗಿ ನಡೆಸಿದ ಆಂಟಿಜೆನ್ ರ್ಯಾಪಿಡ್ ಪರೀಕ್ಷೆಯಲ್ಲಿ ಕೋವಿಡ್ ನೆಗೆಟಿವ್ ಎಂದು ವರದಿ ಬಂದಿದೆ ಕಲಬುರಗಿ ಮಹಾನಗರದ ಭವಾನಿ ನಗರದ ನಿವಾಸಿ 55 ವರ್ಷದ ಆಟೋ ಚಾಲಕ ಜುಲೈ 8 ರಂದು ಕೋವಿಡ್ ಪರೀಕ್ಷೆ ಮಾಡಿಸಿಕೊಂಡಿದ್ದರು ಗುರುವಾರ ಬೆಳಗ್ಗೆ ಅಂದರೆ 15 ದಿನಗಳ ನಂತರ ಆರೋಗ್ಯ ಇಲಾಖೆಯವರು ವ್ಯಕ್ತಿಗೆ ಕರೆ ಮಾಡಿ ನಿಮಗೆ ಪ್ರಯೋಗಾಲಯದ ವರದಿಯಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಎಲ್ಲಿಗೂ ಹೋಗಬೇಡಿ ಮನೆಯಲ್ಲಿ ಇರಿ ಎಂದು ಹೇಳಿದ್ದಾರೆ ಈತ ತನಗೆ ಪಾಸಿಟಿವ್ ಬಂದಿದೆ ಎಂದು ವಿಷಯ ತಿಳಿಯುತ್ತಲೇ ಆತ ಗಾಬರಿಗೊಂಡು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದು ಕೆಲ ಹೊತ್ತು ಒದ್ದಾಡಿ ಅಸುನೀಗಿದ್ದಾರೆ ಅಷ್ಟರಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಸಹ ಮನೆಗೆ ಬಂದಿದ್ದು ಘಟನೆ ನೋಡಿ ಅವರಿಗೂ ಆಘಾತವಾಗಿದೆ ಮೃತದೇಹವನ್ನು ಜಿಮ್ಸ್ ಆಸ್ಪತ್ರೆಗೆ ಸಾಗಿಸಿದ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಅಲ್ಲಿ ಮತ್ತೊಮ್ಮೆ ಆಂಟಿಜೆನ್ ರ್ಯಾಪಿಡ್ ಪರೀಕ್ಷೆ ಮಾಡಿದ್ದಾರೆ ಆಗ ಕೋವಿಡ್ ನೆಗೆಟಿವ್ ವರದಿ ತೋರಿಸಿದೆ ಎಂದು ಕಲಬುರಗಿ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ ತಿಳಿಸಿದ್ದಾರೆ ಈ ಹಿಂದೆ ಮೃತ ವ್ಯಕ್ತಿಯ ಅಳಿಯನಿಗೆ ಕೋವಿಡ್ ಪಾಸಿಟಿವ್ ದೃಢವಾಗಿತ್ತು ಹೀಗಾಗಿ ಇಡೀ ಕುಟುಂಬದವರು ಜುಲೈ 8 ರಂದು ಗಂಟಲು ದ್ರಾವಣ ಮಾದರಿ ನೀಡಿ ಕೋವಿಡ್ ಪರೀಕ್ಷೆಗೆ ಒಳಗಾಗಿದ್ದರು ಆದರೆ 15 ದಿನಗಳಾದರೂ ವರದಿ ಬಗ್ಗೆ ಯಾರೂ ಏನೂ ಹೇಳಿರಲಿಲ್ಲ ಪ್ರಯೋಗಾಲಯದ ಪರೀಕ್ಷೆಗೆ ಮಾದರಿ ಕೊಟ್ಟು ಅನೇಕ ದಿನಗಳು ಕಳೆದರೂ ವರದಿ ಬಾರದ ಹಿನ್ನೆಲೆಯಲ್ಲಿ ನೆಗೆಟಿವ್ ಇರಬಹುದು ಎಂದು ಎಲ್ಲರೂ ಸುಮ್ಮನಾಗಿದ್ದರು ಆದರೆ ಏಕಾಏಕಿ ಕೋವಿಡ್ ಪಾಸಿಟಿವ್ ಬಂದಿದೆ ಎಂದು ಹೇಳಿದ್ದೆ ಆತನ ಸಾವಿಗೆ ಕಾರಣವಾಯಿತೆ ಎಂಬ ಅನುಮಾನ ಮೂಡಿದೆ ಇನ್ನು ಮೃತ ವ್ಯಕ್ತಿಗೆ ಕೋವಿಡ್ ರೋಗ ಲಕ್ಷಣಗಳೇ ಇರಲಿಲ್ಲ ಬೆಳಗ್ಗೆ ಸುದ್ದಿ ತಿಳಿಸಿದ ತಕ್ಷಣ ಧೈರ್ಯದಿಂದ ಇರಿ ಎಂದು ಆತನಿಗೆ ಆತ್ಮಸ್ಥೈರ್ಯ ತುಂಬಲಾಯಿತು ಆದರೆ ಆತ ಬದುಕಿ ಉಳಿಯಲಿಲ್ಲ ಎಂದು ಕುಟುಂಬದವರು ಮಾಹಿತಿ ನೀಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿಯೇ ಆಸ್ಪತ್ರೆಯಿಂದ ಗುಣಮುಖರಾಗಿ ಬಿಡುಗಡೆಯಾಗುತ್ತಿರುವ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಿರುವುದು ಸಮಾಧಾನಕರ ಸಂಗತಿಯಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ನಡುವೆಯೇ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗುತ್ತಿರುವವರ ಸಂಖ್ಯೆಯೂ ಹೆಚ್ಚಾಗುತ್ತಿರುವುದು ಸ್ವಲ್ಪ ಸಮಾಧಾನ ತಂದಿದೆ ಸೋಂಕಿನಿಂದ ಗುಣಮುಖರಾದ 14 ಜನರನ್ನು ಗುರುವಾರ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ
ನಗರದ ಆಜಾದ್ಪುರ ರಸ್ತೆಯ 37, ಗಂಗಾನಗರದ 35, ಲಾಲ್ಗೇರಿ ಕ್ರಾಸ್ನ 53 ವರ್ಷದ ವ್ಯಕ್ತಿಗಳು, ವೆಂಕಟೇಶ ನಗರದ 30 ವರ್ಷದ ಮಹಿಳೆ, 23 ವರ್ಷದ ಯುವಕ ಮತ್ತು 59 ವರ್ಷದ ವ್ಯಕ್ತಿ, ಸಂಗಮೇಶ್ವರ ಕಾಲೋನಿಯ 41 ವರ್ಷದ ವ್ಯಕ್ತಿ, 38 ವರ್ಷದ ಮಹಿಳೆ, ಉದನೂರ ರಸ್ತೆಯ 23 ವರ್ಷದ ಮಹಿಳೆ, ಚಿತ್ತಾಪುರ ತಾಲೂಕಿನ ವಾಡಿ ಸಮೀಪದ ಇಂಗಳಗಿ ಗ್ರಾಮದ 48 ವರ್ಷದ ವ್ಯಕ್ತಿ, ಕಲಬುರಗಿಯ ಸಂತೋಷ ಕಾಲೋನಿಯ 43 ವರ್ಷದ ಮಹಿಳೆ, ಅಕ್ಕಮಹಾದೇವಿ ಕಾಲೋನಿಯ 30 ವರ್ಷದ ವ್ಯಕ್ತಿ, ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ 33 ವರ್ಷದ ವ್ಯಕ್ತಿ ಹಾಗೂ ವೆಂಕಟೇಶ ನಗರದ T5 ಪ್ಯಾರಡೈಸ್ ರೆಸಿಡೆನ್ಸಿಯ 56 ವರ್ಷದ ಮಹಿಳೆ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಗುರುವಾರ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವ ಬುಲೆಟಿನ್ನಲ್ಲಿ 229 ಪಾಸಿಟಿವ್ ಪ್ರಕರಣ ವರದಿಯಾಗಿದೆ. ಇದರಿಂದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ 3370ಕ್ಕೆ ಏರಿಕೆಯಾದಂತಾಗಿದೆ. ಸೋಂಕಿನಿಂದ ಗುಣಮುಖರಾದ 14 ಜನ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಇದರಿಂದ ಈವರೆಗೆ 1895 ಜನ ಆಸ್ಪತ್ರೆಯಿಂದ ಬಿಡುಗಡೆಯಾದಂತಾಗಿದೆ. 1426 ಜನ ಸಕ್ರಿಯ ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗುರುವಾರ ದೃಢಪಟ್ಟ 229 ಪಾಸಿಟಿವ್ ಪ್ರಕರಣಗಳು ಈವರೆಗಿನ ವರದಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರು ಮತ್ತು ಪುರೋಹಿತರ ಸಂಘ ಕಲಬುರಗಿಯ ವತಿಯಿಂದ ನೋಂದಣಿ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರು ಮತ್ತು ಪುರೋಹಿತರ ಸಂಘ ಕಲಬುರಗಿಯ ವತಿಯಿಂದ ನೋಂದಣಿ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ. ಕರ್ನಾಟಕ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ ಪುರೋಹಿತರು ಮತ್ತು ಅರ್ಚಕರ ನೋಂದಣಿ ಕಾರ್ಯ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿದೆ. ಅದರಂತೆಯೇ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಪುರೋಹಿತರ ಮತ್ತು ಅರ್ಚಕರ ನೋಂದಣಿ ಅಭಿಯಾನ ಪ್ರಾರಂಭಿಸಲಾಗಿದೆ. ನೋಂದಣಿ ಮಾಡಿಸುವ ಪುರೋಹಿತರು ಹಾಗೂ ಅರ್ಚಕರು ತಮ್ಮ ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿ, ಇತ್ತೀಚಿನ ಭಾವಚಿತ್ರ ಮತ್ತು 100 ರೂಪಾಯಿ ಫಾರ್ಮ್ ಫೀಸ್ನೊಂದಿಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕಾರ್ಯಕಾರಿ ಸಮಿತಿಯ ಸದಸ್ಯರು ಅರ್ಚಕರು ಮತ್ತು ಪುರೋಹಿತರ ಮನೆಗೆ ಬಂದು ನೋಂದಾಯಿಸಿಕೊಳ್ಳುತ್ತಾರೆ ಅಥವಾ ಅರ್ಚಕರು ಅಥವಾ ಪುರೋಹಿತರು ತಾವೇ ಸ್ವತಃ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಸಂಪರ್ಕಿಸಬಹುದಾಗಿದೆ. ಈ ಕಾರ್ಯಕ್ಕೆ ಎಲ್ಲಾ ಪುರೋಹಿತರು ಮತ್ತು ಅರ್ಚಕರು ಸಹಕರಿಸಬೇಕಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರು ಮತ್ತು ಪುರೋಹಿತರ ಸಂಘ ಕಲಬುರಗಿಯ ವತಿಯಿಂದ ಮನವಿ ಮಾಡಲಾಗಿದೆ. ಈ ನೋಂದಣಿ ಅಭಿಯಾನಕ್ಕೆ ಕಲಬುರಗಿ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ನರಹರಿ ಪಾಟೀಲ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ ವಿಶೇಷವಾಗಿ ಬ್ರಾಹ್ಮಣ ಮಹಾಸಭಾ ಅನ್ನುವಂಥ ಒಂದು ಸಂಘಟನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಅರ್ಚಕ ಮತ್ತು ಪುರೋಹಿತರ ಸಂಘ ಅನ್ನುವಂಥದ್ದು ರಿಜಿಸ್ಟರ್ ಆಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಪುರೋಹಿತರು ಮತ್ತು ಅರ್ಚಕರಿಗೆ ಒಂದು ಒಳ್ಳೆಯ ರೀತಿಯ ಸಹಕಾರ ಸರ್ಕಾರದ ವತಿಯಿಂದ ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸಂಘಟನೆಗಳು ಪ್ರಾರಂಭ ಆಗಿದೆ. ಯಾಕಂದರೆ ಈ ಕರೋನಾ ಸಂದರ್ಭದಲ್ಲಿ ಅನೇಕ ದೇವಸ್ಥಾನಗಳ ಅರ್ಚಕರಿಗೆ ದೇವಸ್ಥಾನ ಮುಚ್ಚಿರುವುದರಿಂದ ಅವರು ಜೀವನ ಮಾಡುವುದೇ ಕಷ್ಟವಾಗಿರತಕ್ಕಂಥ ಪರಿಸ್ಥಿತಿ. ಅದಲ್ಲದೆ ಯಾವುದೇ ಕಾರ್ಯಕ್ರಮ ಇಲ್ಲದೆ ಇದ್ದದ್ದರಿಂದಾಗಿ ಅನೇಕ ಜನ ಅರ್ಚಕರು ಉಪವಾಸ ಇರುವಂಥ ಪರಿಸ್ಥಿತಿ ಬಂದಿತ್ತು. ನಾವು ಸರ್ಕಾರಕ್ಕೆ ನಮಗೇನಾದರೂ ಅನುದಾನ ಕೊಡಿ ಅಂತ ಕೇಳಿದಾಗ ಎಲ್ಲಿಯೂ ಕೂಡ ಅರ್ಚಕರು ಮತ್ತು ಪುರೋಹಿತರ ಒಂದು ರಿಜಿಸ್ಟರ್ ಇರಲಿಲ್ಲ. ಹೀಗಾಗಿ ಒಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಒಂದು ಅಡಿಯಲ್ಲಿ ಒಂದು ಪುರೋಹಿತರ ಮತ್ತು ಅರ್ಚಕರ ಒಂದು ಸಂಘವನ್ನು ಮಾಡಿ ಅದರ ಮೂಲಕವಾಗಿ ಎಲ್ಲ ಅರ್ಚಕರ ಮತ್ತು ಪುರೋಹಿತರ ಒಂದು ನೋಂದಣಿ ಕಾರ್ಯವನ್ನು ಮಾಡಿಕೊಳ್ಳುವಂತಹ ಕಾರ್ಯ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಡೆದಿದೆ. ಅದೇ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಆ ಕಾರ್ಯಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ನರಹರಿ ಪಾಟೀಲ್ ಅವರು ಚಾಲನೆ ನೀಡಿ ಈ ನೋಂದಣಿ ಕಾರ್ಯಕ್ಕೆ ಪ್ರಾರಂಭವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಲಬುರಗಿ ಜಿಲ್ಲೆಯಾದ್ಯಂತ ಕಲಬುರಗಿ ಮತ್ತು ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಅರ್ಚಕರು ಕೂಡ ಈ ನೋಂದಣಿಯನ್ನು ಮಾಡಿಸಿಕೊಳ್ಬೇಕು. ನೋಂದಣಿ ಮಾಡಿಸಿಕೊಳ್ಬೇಕಾದ್ರೆ ಇತ್ತೀಚಿನ ಒಂದು ಭಾವಚಿತ್ರ ಹಾಗೂ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಬೇಕಾಗ್ತದೆ. ಒಂದು ಫಾರ್ಮ್ ಇರ್ತದೆ, ಅದನ್ನು ತುಂಬಿ ತಾವು ಕೊಡಬೇಕು. ತಮ್ಮ ನಂಬರು ಇತ್ಯಾದಿಗಳನ್ನು ಕೊಟ್ಟರೆ ಅದು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಮುಖಾಂತರವಾಗಿ ಅದು ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಮುಂದಿನ ದಿನಮಾನಗಳಲ್ಲಿ ನಡೀತದೆ. ಅದಕ್ಕೋಸ್ಕರವಾಗಿ ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿರತಕ್ಕಂತಹ ಎಲ್ಲ ಬ್ರಾಹ್ಮಣ ಅರ್ಚಕರು ಮತ್ತು ಪುರೋಹಿತರು ಈ ನೋಂದಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಸಹಕಾರ ಮಾಡಬೇಕು. ಒಂದು ಉತ್ತಮ ಸಂಘಟನೆಯನ್ನು ಮಾಡಿ ಕಷ್ಟಕಾಲದಲ್ಲಿ ಅದರ ಒಂದು ಸದುಪಯೋಗವನ್ನು ಪಡಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಅದು ಸಂಘಟನೆ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ
ಸಹಕಾರ ಮಾಡಬೇಕು ಅಂತ ಹೇಳಿ ಎಲ್ಲ ಅರ್ಚಕರು ಮತ್ತು ಪುರೋಹಿತರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಕಲಬುರಗಿ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ವೇದ ಬ್ರಹ್ಮ ಶ್ರೀ ಗುಂಡಾಚಾರ್ಯ ಜೋಶಿ ನರಿಬೋಳ್, ಉಪಾಧ್ಯಕ್ಷರಾಗಿ ವೇದ ಬ್ರಹ್ಮ ಶ್ರೀ ಶ್ರೀ ಪ್ರಖ್ಯಾತ ಡಿ ಪೂಜಾರಿ, ಕಾರ್ಯದರ್ಶಿಗಳಾಗಿ ವೇದ ಬ್ರಹ್ಮ ಶ್ರೀ ಶ್ರೀ ದತ್ತಂಭಟ್ಟ ಕರದಳ್ಳಿ, ಸಹ ಕಾರ್ಯದರ್ಶಿಗಳಾಗಿ ವೇದ ಬ್ರಹ್ಮ ಶ್ರೀ ಶ್ರೀ ರಘುತ್ತಮ ಘಂಟಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ವೇದ ಬ್ರಹ್ಮ ಶ್ರೀ ಶ್ರೀನಿವಾಸ ನೆಲೋಗಿ, ಖಜಾಂಚಿಗಳಾಗಿ ವೇದ ಬ್ರಹ್ಮ ಶ್ರೀ ವಾಸುದೇವ ಕಟ್ಟಿ, ನಿರ್ದೇಶಕರಾಗಿ ವೇದ ಬ್ರಹ್ಮ ಶ್ರೀ ವೈಭವ, ನಿರ್ದೇಶಕರಾಗಿ ವೇದ ಬ್ರಹ್ಮ ಶ್ರೀ ವೆಂಕಟೇಶ ಜೋಶಿ ಮಾಲಗತ್ತಿ, ವೇದ ಬ್ರಹ್ಮ ಶ್ರೀ ಶ್ರೀ ರಾಮ ರಾಮದಾಸಿ ಹಾಗೂ ವೇದ ಬ್ರಹ್ಮ ಶ್ರೀ ಶ್ರೀ ಧನಂಜಯ ಅಕಮಂಚಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು. ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ. ಆಶಾ ಕಾರ್ಯಕರ್ತರಿಗೆ ಮಾಸಿಕ 12,000 ರೂಪಾಯಿ ಗೌರವಧನ ಖಾತ್ರಿಪಡಿಸುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸೇವೆ ಸ್ಥಗಿತಗೊಳಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಹೋರಾಟ ಇಂದು 15ನೇ ದಿನಕ್ಕೆ ಕಾಲಿರಿಸಿದೆ. 12,000 ರೂಪಾಯಿ ಗೌರವಧನ ಹೆಚ್ಚಿಸಬೇಕು, ಕೋವಿಡ್-19 ವಿರುದ್ಧದ ಹೋರಾಟಕ್ಕೆ ಅಗತ್ಯವಿರುವಷ್ಟು ಸುರಕ್ಷತಾ ಸಾಮಗ್ರಿಗಳನ್ನು ನೀಡಬೇಕು ಮತ್ತು ಕೋವಿಡ್-19ಕ್ಕೆ ತುತ್ತಾದ ಆಶಾಗೆ ಸಂಪೂರ್ಣ ಉಚಿತ ಚಿಕಿತ್ಸೆ ಮತ್ತು ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಸಂಘದ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಇಂದು ಆಶಾ ಕಾರ್ಯಕರ್ತರ ಸಂಘಟನೆಯಿಂದ ನಾವಿವತ್ತು ಹೋರಾಟ ಮಾಡ್ತಾ ಇದ್ವಿ. ಏನಂದ್ರೆ ಇವತ್ತಿಗೆ 15 ದಿವಸ ಆಯಿತು, ಆಶಾ ಕಾರ್ಯಕರ್ತರು ಹೋರಾಟದಲ್ಲಿ ನಿರತರಾಗಿದ್ದಾರೆ, ಕೆಲಸ ಬಿಟ್ಟುಬಿಟ್ಟು. ಯಾಕಂದ್ರೆ ಇವತ್ತು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಏನೋ ಕೋವಿಡ್-19 ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ 12,000 ರೂಪಾಯಿ ನಿಗದಿ ಮಾಡಬೇಕು ಅಂತೇಳಿ ಹೋರಾಟನ ಇವತ್ತು 15 ದಿವಸದಿಂದ ನಡೀತಾ ಇದೆ ಸ್ನೇಹಿತರೆ. ಮತ್ತು ಅವರಿಗೆ ಆರೋಗ್ಯ ಕಿಟ್ಗಳನ್ನು ಕೊಡಬೇಕು ಅಂತ ಕೂಡ ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇವತ್ತು ಅವರು ಯೋಧರ ಅಂತ ಹೇಳ್ತೀವಿ, ಈ ರೋಗದ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಯೋಧರಲ್ಲಿ ಕೈಯಲ್ಲಿ ಆಯುಧನೇ ಇರಲಿಲ್ಲಪ್ಪ ಅಂದರೆ ಹೆಂಗೆ ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಅವರಿಗೆ ಆರೋಗ್ಯ ರಕ್ಷಾ ಕವಚ ಇರ್ತಕ್ಕಂಥ ಕಿಟ್ಗಳನ್ನು ಕೊಡಬೇಕು, ಸ್ಯಾನಿಟೈಸರು, ಮಾಸ್ಕು, ಎಲ್ಲ ರೀತಿಯ ಸುರಕ್ಷತೆಯನ್ನು ಕೊಡಬೇಕಂತೇಳಿ ಇವತ್ತು ನಾವು ಕೇಳ್ತಾ ಇದ್ವಿ. ಅದಷ್ಟೇ ಅಲ್ಲ, ಇವತ್ತು ವಿದ್ಯಾರ್ಥಿ ಸಂಘಟನೆ, ನಮ್ಮ AIDSO ವಿದ್ಯಾರ್ಥಿ ಸಂಘಟನೆ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಬಂದಿದ್ದಾರೆ ಸ್ನೇಹಿತರೆ. ಇದು ಇವತ್ತು ಇಷ್ಟೊಂದು ಅವರಿಗೆ ಹೂಮಳೆ ಹಾಕಿದ್ರು, ಈ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ, ಮತ್ತು ಅವರಿಗೆ ಚಪ್ಪಾಳೆ ತೊಡೆದ್ರು, ಇಷ್ಟೇ ಸಾಕಾಗೋದಿಲ್ಲ. ಬರೀ ಚಪ್ಪಾಳೆಯಿಂದ ಹೂಮಳೆಯಿಂದ ಹೊಟ್ಟೆ ತುಂಬೋದಿಲ್ಲ, ಅವರಿಗೂ ಸಂಸಾರ ಇದೆ. ಇದು ಸರ್ಕಾರ ಗಮನಿಸಬೇಕು ಅಂತ ಅನಿಸುತ್ತೆ. ನಾನು ಇವತ್ತು ಇದ್ರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ಅವರಿಗೂ ಜೀವನ ಅನ್ನೋದಿದೆ. ನಾಳೆ ಅವರಿಗೆ ಕೊರೋನಾ ಪಾಸಿಟಿವ್ ಆದರೂ ಅವ್ರು ತೀರ್ಕೊಂಡ್ರಪ್ಪ ಅಂದರೆ ಅವ್ರ ಗತಿ ಏನು, ಅವ್ರ ಸಂಸಾರದ ಗತಿ ಏನು, ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಂತ ಅನಿಸುತ್ತೆ. ಹಾಗಾಗಿ ಇವತ್ತು 12,000 ರೂಪಾಯಿ ಮಾಡಲೇಬೇಕು ಅವರು. ಒಂದು ವೇಳೆ ಸರ್ಕಾರ ಇದಕ್ಕೂ ಕೂಡ 29ನೇ ತಾರೀಕು DC ಆಫೀಸ್ ಮುತ್ತಿಗೆನ ಹಾಕ್ತಾ ಇದೆ ಗುಲ್ಬರ್ಗದಲ್ಲಿ, ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆನ ಹಾಕ್ತಾ ಇದ್ವಿ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಹಣಮಂತ್ SH, ಜಿಲ್ಲಾ ಉಪಾಧ್ಯಕ್ಷೆ ಶಿವಲಿಂಗಮ್ಮ ನಂದೂರ್, AITUC ಜಿಲ್ಲಾ ಕಾರ್ಯದರ್ಶಿ SM ಶರ್ಮಾ, AIDSO ಜಿಲ್ಲಾ ಕಾರ್ಯದರ್ಶಿ ಈರಣ್ಣ ಇಸ್ಬಾ, ರೇವಣಸಿದ್ದ, ನಾಗೇಶ್ ವಾಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ವಾಡಿ ಗದಗ ರೈಲ್ವೆ ಯೋಜನೆಗಾಗಿ ಚಿತ್ತಾಪುರ ತಾಲೂಕಿನ ಹಲಕಟ್ಟಿ ಗ್ರಾಮದ 17 ಜನ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗುತ್ತಿದ್ದು ಪ್ರತಿ ಎಕರೆಗೆ 25 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ವಾಡಿ ಗದಗ ರೈಲ್ವೆ ಯೋಜನೆಗಾಗಿ ಚಿತ್ತಾಪುರ ತಾಲೂಕಿನ ಹಲಕರ್ಟ ಗ್ರಾಮದ 17 ಜನ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದ್ದು ಪ್ರತಿ ಎಕರೆಗೆ ಕನಿಷ್ಠ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ರೈತ ಕೃಷಿ ಕಾರ್ಮಿಕರ ಸಂಘಟನೆ RKS ರಾಜ್ಯ ಕಾರ್ಯದರ್ಶಿ HV ದಿವಾಕರ್ ಅವರ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಈಗ ವಾಡಿ ಗದಗ ರೈಲ್ವೆಯಲ್ಲಿ ನಮ್ಮ ರೈತರಿಗೆ ಭಾರಿ ಎಣ್ಣೆಯಾಗಿದೆ. ಏನಂತಂದರೆ ಈಗಿನ ರೈತರ ಕುಟುಂಬ ಅದೇ ಜಮೀನಿನ ಮೇಲೆ ಬಹುಮುಖ್ಯವಾಗಿ ಅವಲಂಬಿತವಾಗಿರ್ತಕ್ಕಂಥದ್ದು. ಈಗ ಅವರಿಗೆ ಸರ್ಕಾರ ಕನಿಷ್ಠ ಪರಿಹಾರ ಕೂಡ ಕೊಡ್ತಾ ಇಲ್ಲ. ಅವರಿಗೆ 12-12.5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಬೇರೆ ಕಡೆ ಕೂಡ ಹಲವಾರು 18-19 ಲಕ್ಷ ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ರೈತರ ಬೇಡಿಕೆ ಏನಿದೆ ಅಂದರೆ ಈ ಕೂಡಲೇ ಕನಿಷ್ಠ ಅವರಿಗೆ 25 ಲಕ್ಷ ರೂಪಾಯಿ ಒದಗಿಸಬೇಕು ಮತ್ತು ಅವರಿಗೆ ಸರ್ಕಾರಿ ನೌಕರಿ ಒದಗಿಸಬೇಕು ರೈಲ್ವೆ ಇಲಾಖೆಯಲ್ಲಿ. ಮತ್ತು ಏನು ನಡೆದಾಡಿದಂಥ ದಾರಿಗಳಿವೆ ಅಲ್ಲಿ ಪ್ರತಿ ನಾವು ಹೋಗ್ತಕ್ಕಂಥ ದಾರಿಯಲ್ಲಿ ಬ್ರಿಡ್ಜನ್ನು ನಿರ್ಮಿಸಿ ಕೊಡಬೇಕು. ಈ ರೀತಿ ನಮ್ಮ ರೈತರ ಬೇಡಿಕೆಗಳಿವೆ, ಅದನ್ನು ನೆರವೇರಿಸಬೇಕಂತೇಳಿ ನಮ್ಮ ರೈತರ ಆಗ್ರಹ ಆಗಿದೆ. ವಾಡಿಯಿಂದ ಗದಗ ರೈಲ್ವೆ ಅಭಿವೃದ್ಧಿ ಕಾಮಗಾರಿ ಸಮಯದಲ್ಲಿ ಹಲಕರ್ಟಿ ರೈತರಿಂದ ಜಮೀನುಗಳನ್ನ ಕಬಳಿಕೆ ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರ ಮೊಟ್ಟ ಮೊದಲನಾಗಿ ಅರ್ಥ ಮಾಡಿಕೊಳ್ಬೇಕು,
ರೈತರ ಜಮೀನು ಅಂತಂದರೆ ಅದು ಕೃಷಿ ಉತ್ಪನ್ನಕ್ಕೆ ಮೂಲ ಆಧಾರ ಆಗಿರ್ತಕ್ಕಂಥ ಜಮೀನು. ಈಗ ಈ ಪ್ರದೇಶದಲ್ಲಿ ಏನು ಜಮೀನು ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ, ಇದೊಂದು ಫಲವತ್ತಾದ ಜಮೀನು, ಕಪ್ಪು ಮಣ್ಣು ಇರತಕ್ಕಂಥ ಜಮೀನು, ಆಮೇಲೆ ಗಣಿ ಕಲ್ಲು ಗಣಿಯಿಂದ ಕೂಡಿರ್ತಕ್ಕಂಥ ಜಮೀನು. ಈ ಜಮೀನನ್ನು ಸರ್ಕಾರ ರೈತರಿಂದ ಕಸಿದುಕೊಳ್ತಾ ಇದೆ ಅಂತಂದರೆ ಅವರಿಗೆ ಒಂದು ಅಲ್ಟರ್ನೇಟಿವ್ ಪರಿಹಾರನ ಸರ್ಕಾರ ಕೊಡಬೇಕು. ಇದು ಮಾಡಲಾರ್ದೆ ಸರ್ಕಾರ ಒತ್ತಾಯಪೂರ್ವಕವಾಗಿ ಜಮೀನನ್ನು ಕಬಳಿಸ್ಕೊಳ್ತಾ ಇರೋದು ಅತ್ಯಂತ ಖಂಡನೀಯ ಅಂತೇಳಿ ನಾವು ಆರ್ ಕೆ ಎಸ್ ರೈತ ಸಂಘಟನೆ ಜಿಲ್ಲಾ ಸಮಿತಿಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಆ ಜಮೀನು ರೈತರು ವಾಲಂಟಿಯರ್ಲಿ ಕೊಡೋಕ್ಕೆ ರೆಡಿ ಇದ್ದಾರೆ, ಆದರೆ 25 ಲಕ್ಷ ಕನಿಷ್ಠ ಅವರಿಗೆ ಪರಿಹಾರ ನೀಡಬೇಕು. ಅವ್ರ ಕುಟುಂಬದ ಒಬ್ಬ ವ್ಯಕ್ತಿಗೆ ಸರ್ಕಾರಿ ಉದ್ಯೋಗದಲ್ಲಿ ನೇಮಕ ಮಾಡ್ಕೊಳ್ಬೇಕು ಅಥವಾ ರೈಲ್ವೆ ಇಲಾಖೆಯಲ್ಲಿ ನೇಮಕ ಮಾಡ್ಕೊಳ್ಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಇನ್ನಿತರ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ನಾವು ಹೋರಾಟನ ಇಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಸೊ ರೈತರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಎಸ್ಬಿ, ಚಿತ್ತಾಪುರ ತಾಲೂಕಾ ಅಧ್ಯಕ್ಷರಾದ ರಾಘವೇಂದ್ರ ಅಲ್ಲಿಪುರಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಜೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವ 6 ಜಿಲ್ಲೆಗಳಿಗಾಗಿ 1 ಲಕ್ಷ ಸಿಮೆಂಟ್ ಕಂಬಗಳನ್ನು ಖರೀದಿಸುವಲ್ಲಿ ಅವ್ಯವಹಾರ ನಡೆದಿದ್ದು ಈ ಕುರಿತು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ಸಂಘದ ವತಿಯಿಂದ ಇಂದು ಜೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಜೆಸ್ಕಾಂ ವ್ಯಾಪ್ತಿಯ 6 ಜಿಲ್ಲೆಗಳಿಗಾಗಿ 1 ಲಕ್ಷ ಸಿಮೆಂಟ್ ಕಂಬಗಳನ್ನು ಖರೀದಿಸಲು ಕರೆಯಲಾದ ಟೆಂಡರ್ನಲ್ಲಿ ನಡೆದ ಅವ್ಯವಹಾರದ ಕುರಿತು ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜೆಸ್ಕಾಂ ಕಚೇರಿಯ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು. ಜೆಸ್ಕಾಂನ ಕಲಬುರಗಿ 6 ಒಳಪಟ್ಟಂತ 6 ಜಿಲ್ಲೆಗಳಲ್ಲಿ 1 ಲಕ್ಷ ಸಿಮೆಂಟ್ ಕಂಬ ಖರೀದಿ ಮಾಡಲಕ್ಕ 34.75 ಕೋಟಿ ಹಣ ಟೆಂಡರ್ ರೂಪದಲ್ಲಿ ಇದ್ದು ಅದು 5 ಲಕ್ಷ ರೂಪಾಯಿ ಮೇಲ್ಪಟ್ಟ ಟೆಂಡರ್ ಕರಿಬೇಕಾದ್ರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಟೆಂಡರ್ ಮೂಲಕ ಅರ್ಜಿ ಕರಿಬೇಕಾಗಿತ್ತು. ಆದರೆ ಹಿಂದಿನ ಟೆಂಡರ್ ಬದಲಾವಣೆಗಾಗಿ ಭಾಗಿಯಾಗಿದ್ದು ಜೆಸ್ಕಾಂ ಬಹಳ ನಷ್ಟದಲ್ಲಿದೆ, ಇಲ್ಲಿ ಜನರು ಕಷ್ಟದಲ್ಲಿದ್ದಾರೆ. ಆದ್ರೂ ಅವ್ಯವಹಾರ ಮಾಡುತ್ತಿರುವಂತ ಇಂಥ ವರ್ಗಾವಣೆ ತನಿಖೆ ಮಾಡಬೇಕು. ಇನ್ನೊಂದು ವಿಷಯ, ಇಲ್ಲೇ ಸ್ಥಳೀಯವಾಗಿ ಇರುವಂತ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅಭಿಯಂತರರ ಕಚೇರಿಗಳು, ಇಲ್ಲಿ ಕಲಬುರಗಿ ಗ್ರಾಹಕರು ಬೇಕಾದಂತ ಕಚೇರಿ ಇಲ್ಲೇ ಇರಬೇಕು. ಇಲ್ಲಿ ಬಿಟ್ಟು 5 ಕಿಲೋಮೀಟರ್ ದೂರದಲ್ಲಿ ಆ ಕಚೇರಿ ಸ್ಥಳಾಂತರ ಮಾಡಿದರೆ ಎಮ್ ಡಿ ಕಚೇರಿ ಮಧ್ಯದಲ್ಲಿ ನಗರ ಮಧ್ಯದಲ್ಲಿ ಇರಲಿಕ್ಕೆ ನಾವು ಅವಶ್ಯಕತೆ ಇಲ್ಲ. ಎಮ್ ಡಿ ಕಚೇರಿನೇ ಅಲ್ಲಿ ಹೊಸ ಕಚೇರಿ ಆದಂಥ ರೇಡಿಯೋ ಸ್ಟೇಷನ್ ಹತ್ತಿರ ಕಳಿಸ್ಬೇಕು. ಸ್ಥಳೀಯ ಕಚೇರಿಗಳು ಇಲ್ಲೇ ಮುಂದುವರಿಸಬೇಕಂತ ಹೇಳ್ತಾ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಮ್ಯಾಗೇರಿ, ಪಾಂಡುರಂಗ ಮಾವಿನ್ಕರ್, ಸುಭಾಷ್ ಹೊಸಮನಿ, ಸಿದ್ದು ಅದ್ವಾನಿ, ಶಾಂತಪ್ಪ ಪಾಟೀಲ, ಸುಧಾಮಾ ಧನ್ನಿ, ಮಲ್ಲಣಗೌಡ ಬನ್ನೂರ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.